ಹೌದಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಲಿಶಾ ನಂದಿತ್. ಇವತ್ತು ಏನು ಬ್ಲಾಗ್ ಅಪ್ಪ ಅಂತಂದರೆ, ಇವಾಗ ಹಾಸನಿಗೆ ಬಂದ್ವಿ. ನಂದು ಅವರ ಮಾವನ ಮಗಳದ್ದು ಮದುವೆ ಇವತ್ತು ಮತ್ತು ನಾಳೆ. ಆ್ಯಕ್ಚುಲಿ ನೆನ್ನೆ ಇವತ್ತು ಎಲ್ಲ ತುಂಬಾ ಹಳದಿ ಮತ್ತು ಮೆಹಂದಿ ಏನೇನೋ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನಾವು ಊರಿಗೆ ಹೋಗಿದ್ವಿ, ಊರಲ್ಲಿ ದೇವಸ್ಥಾನ ಪೂಜೆ ಎಲ್ಲ ಇತ್ತು. ಸೊ ಹಂಗಾಗಿ ಇವತ್ತು ರಿಸೆಪ್ಷನ್ನು ಮತ್ತು ನಾಳೆ ಮದುವೆ, ಫುಲ್ಲು ಎಂಜಾಯ್ ಮಾಡೋಣ ಅಂತ. ತುಂಬ ದಿನ ಆಯಿತು ಫ್ಯಾಮಿಲಿ ಎಲ್ಲ ಸೇರಿ, ಹಾಗಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಜಾ ಮಾಡಬೇಕು. ಮತ್ತು ಡ್ರೆಸ್ ಎಲ್ಲ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ, ಸ್ವಲ್ಪ ಪೆಂಡಿಂಗ್ ಇತ್ತು, ಒಂದು ಸ್ವಲ್ಪ ಸ್ಟಿಚ್ಚಿಂಗು. ಸೊ ಹಂಗಾಗಿ ನೀವು ಬಂದಮೇಲಿಂದ ಸ್ವಲ್ಪ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲನೂ ಟ್ರಯಲ್ ಮಾಡಿ ಇಸ್ಕೊಂಡು ಹೋಗಬೇಕು. ಯಾವ ಥರ ಇರುತ್ತೆ ಏನು ಎಲ್ಲನೂ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ರಿಸೆಪ್ಷನ್ನು, ಮದುವೆ, ಎಲ್ಲದು ವೀಡಿಯೋಸು ಇದರಲ್ಲಿರುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಪಕ್ಕಾ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಇವಾಗ ಬಂದ್ವಿ ಚೌಟ್ರಿ ಹತ್ರ, ಫುಲ್ ರೆಡಿಯಾಗಿ. ಆ್ಯಕ್ಚುಲಿ ಬಂದಿದ್ದು ಲೇಟ್ ಆಯಿತು, ನನಗೂ ನಂದೀಪ್ಗೂ ಸ್ವಲ್ಪ ಕೋಳಿ ಜಗಳ ಆಗ್ತಾ ಇತ್ತು, ಹಂಗಾಗಿ ನೈಟು ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ದೇಣ ಅದ್ರಲ್ಲಿ ಫಸ್ಟ್ ಬಂದಿಲ್ಲ ಅಂದ್ರೆ ನಂದು ವಿಡಿಯೋದಲ್ಲಿ ಫಸ್ಟ್ ಬರ್ತೀರಿ ಎಲ್ಲರೂ, ಗೊತ್ತಾಯ್ತಾ? ಫೋಟೋ ತೆಗಿತಾ ಇದೆ ನಾನು, ವಿಡಿಯೋ ಮತ್ತು ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಇವರು ಮಂಗಳಮುಖಿ ಅವ್ರು ಬಂದು ದುಡ್ಡು ಕೇಳ್ತಾಯಿದ್ರು. ಅವರು 500 ರುಪೀಸೋ 600 ರುಪೀಸೋ ಏನೋ ಕೊಟ್ಟರು, ನನಗೆ ಬೇಡ ಅಷ್ಟು ಅಂತ ಅಂದ್ಬಿಟ್ಟು ಮತ್ತೆ ತೊಗೊಬಂದು ವಾಪಸ್ ಕೊಡ್ತಾಯಿದ್ದಾರೆ. ಕೊಡಬೇಕು ಕೊಡಬೇಕು ಅಂತ ಹೋಗಂಗೆ ಇಲ್ಲ, ಫೋಟೋ ತಕ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಹಿಂಸೆ ಮಾಡ್ತಾರೆ ಅಂತ ಅಂದರೆ, ಒಬ್ಬೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಪಾಪ. ಈ ಥರ ಒಂದು 4 ಮದುವೆಗೆ ಹೋದರೆ ಮುಗೀತು, ಆಮೇಲಿಂದ ಲಾಸ್ಟಿಗೆ ಒಂದು 2000 ಕೊಡೋವರೆಗೂ ಬಿಡಲಿಲ್ಲ, ಅಲ್ಲೇ ನಿಂತಿದ್ರು. ತುಂಬ ಕ್ರೌಡ್ ಇತ್ತು, ಸೊ ಹಂಗಾಗಿ ಕೊಡಲೇಬೇಕಾಯಿತು. ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಕೊಡ್ದನ್ನೇನು ಕಳ್ಸೋಕ್ಕಾಗಲ್ಲ, ಏನೇನೋ ಮಾತಾಡಿ ಶಾಪ ಹಾಕ್ಬಿಟ್ಟೆಲ್ಲ ಹೋಗ್ತಾರೆ ನೋಡಿ. ಇವಾಗ ಇಸ್ಕೊಳ್ತಾನೆ ಇಲ್ಲ ಅವರು 500 ರುಪೀಸ್ ಕೊಟ್ಟಿದ್ದಕ್ಕೆ. ಮತ್ತು ಕೊನೆಗೆ ಲಾಸ್ಟಿಗೆ ಒಂದು 2000 ರುಪೀಸ್ ಏನೋ ಕೊಟ್ಟರು, ಆಮೇಲಿಂದ ಹೋಗಿದ್ದು ಅವರು. ಇಷ್ಟೇ ಅಲ್ಲ, ಬೆಳಗ್ಗೆನೂ ಬಂದಿದ್ದರು. ಎಷ್ಟು ಜನಕ್ಕೆ ಅಂತ ಕೊಡೋಕ್ಕಾಗುತ್ತೆ? ಮೊದಲೇ ಮದುವೆಯಲ್ಲಿ ತುಂಬ ಖರ್ಚುಗಳಿರುತ್ತೆ, ತುಂಬ ಖರ್ಚು ಮಾಡಿರ್ತಾರೆ. ಇವರಿಗೇ ಒಬ್ಬೊಬ್ಬರಿಗೆ 2000 ಅಂತ ಕೊಡ್ತಾ ಹೋದರೆ ಇದಕ್ಕೇ ಸುಮಾರು ಖರ್ಚಾಗಿ ಹೋಗ್ಬಿಡುತ್ತೆ. ನಂಬಬೇಕು ಅವರಿಂದ ಆಶೀರ್ವಾದ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು, ಬಟ್ ಈ ಥರ ಎಲ್ಲ ಮಾಡಿಕೊಂಡು ಆವಾಜ್ ಹಾಕ್ಕೊಂಡು ಕೊಡಲೇಬೇಕು ಅಂತ ಹಠ ಮಾಡ್ಕೊಂಡು ಇಸ್ಕೊಳ್ಳೋದು ಎಷ್ಟು ಸರಿ ಅಂತ ಅನಿಸುತ್ತೆ. ಇವಾಗ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ನಾನು ಮತ್ತು ಪಾಪು ಟ್ವಿನ್ನಿಂಗ್ ಮಾಡಿದ್ವಿ. ನನ್ನ ಸ್ಕರ್ಟು ಮತ್ತು ಅವನದು ಜುಬ್ಬ ಒಂದೇ ಕಲರು. ಪಾಪು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ, ಅವನಿಗೆ 3-4 ಡೇಸಿಂದ ಫುಲ್ ಜ್ವರ ಇತ್ತು, ಹಾಗಾಗಿ ಆ್ಯಕ್ಟಿವಾಗೇ ಇರಲಿಲ್ಲ. ಅವ್ನ ಮುಖನೂ ಸ್ವಲ್ಪ ಚಿಕ್ಕದಾಗಿ ಹೋಗ್ಬಿಟ್ಟಿತ್ತು, ಹಲ್ಲು ಬರ್ತಾ ಇತ್ತಲ್ಲ, ಹಂಗಾಗಿ ಜ್ವರ ಬಂದುಬಿಟ್ಟಿತ್ತು ಅವನಿಗೆ. ಮತ್ತು ವ್ಯಾಕ್ಸಿನ್ ಹಾಕ್ಸಿದ್ವಲ್ಲ, ಅದನ್ನು ಸೇರಿಸಿ ಜಾಸ್ತಿ ದಿನ ಜ್ವರ ಬಂದುಬಿಡ್ತು. ನನ್ನ ಡ್ರೆಸ್ ಕೂಡ ಮತ್ತು ಪಾಪು ಡ್ರೆಸ್ಸು ಮತ್ತು ಜ್ಯೋತಿ ಅಕ್ಕ ಹಾಕಿದ್ರಲ್ಲ ಆ ಡ್ರೆಸ್ಸು ಎಲ್ಲ ಶುಭಾರಂಭ ಪೇಜ್ ಇದೆಯಲ್ಲ ಆ ಪೇಜಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇವಾಗ ಊಟಕ್ಕೆ ಅಂತ ಬಂದ್ವಿ. ನಂದೀಪು ಮತ್ತು ಎಲ್ಲ ಜೆಂಟ್ಸ್ ಎಲ್ಲ ಪಾರ್ಟಿಗೆ ಅಂತ ಹೋಗ್ಬಿಟ್ರು. ನಾನು ಪಾಪು ಎತ್ಕೊಂಡು ಅಮ್ಮಂದು ಊಟ ಆಗೋವರೆಗೂ ಕಾಯ್ತಾ ಇದ್ದೆ. ಆಮೇಲಿಂದ ಅಮ್ಮಂದು ಊಟ ಆದಮೇಲಿಂದ ನಾನು ಊಟಕ್ಕೋದೆ. ಇವರು ನಂದೀಪ್ ಅವರಮ್ಮ ಲೆಫ್ಟ್ ಸೈಡಲ್ಲಿ ಇದ್ದಾರಲ್ಲ, ಅವರು ರೆಡ್ ಸ್ಯಾರಿ ಹಾಕಿರೋದು ಜ್ಯೋತಿ ಅಕ್ಕ ಅವರ ಅತ್ತೆ, ಜ್ಯೋತಿ ಅಕ್ಕ ಅವ್ರ ಹಸ್ಬೆಂಡ್ ಅಮ್ಮ. ಅವರು ಪಾಪು ನೆತ್ಕೊಂಡು ಅವರು ಫೋಟೋ ತೆಗೆಸ್ಕೊಳ್ತಾ ಇದ್ರು. ರಾತ್ರಿ ಅಂತೂ ಎಲ್ಲ ಊಟ ಆದಮೇಲೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಅದು ಕ್ಲಿಪ್ಪಿಂಗ್ಸ್ ಯಾವುದು ಯಾರು ತೊಗೊಂಡೇ ಇಲ್ಲ, ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ ಹಾಗಾಗಿ ಯಾರು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಬಟ್ ಮಾರ್ನಿಂಗು ಮತ್ತೆ ಡ್ಯಾನ್ಸ್ ಮಾಡಿದ್ವಿ, ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಇವಾಗ ನೈಟ್ ಆಗೋಗ್ಬಿಟ್ಟಿತ್ತು ಅಂದರೂ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋ ತೆಗಿತಾನೆ ಇರ್ತಾರಲ್ಲ, ಕ್ವಾಟ್ಲೆ ಆ ಕಡೆ ಡ್ಯಾನ್ಸ್ ಮಾಡ್ತಾನೇ ಇದ್ಲು. ಎಂಡಿಂಗ್ವರೆಗೂ ಡ್ಯಾನ್ಸ್ ಮಾಡಿದ್ದಾಳೆ ಅವಳಂತೂ, ಹಿಂದಿನ ದಿನ ಮತ್ತು ನೆಕ್ಸ್ಟ್ ಡೇ ಎಲ್ಲನೂ ಡ್ಯಾನ್ಸ್ ಮಾಡಿದ್ದಾಳೆ. ಹೇಳ್ತಾ ಇದ್ದೆ ನಿಂಗೆ ಸರಿಯಾಗಿ ಕಾಲುನೋವು ಬರುತ್ತೆ ಅಂತ. ಸೊ ರಿಸೆಪ್ಷನ್ ಎಲ್ಲ ಮುಗ್ದಾದಮೇಲೆ ಇವಾಗ ಬಳೆ ಶಾಸ್ತ್ರ. ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಅಲ್ಲೇನು ಹೋಗಲಿಲ್ಲ. ಆ್ಯಕ್ಚುಲಿ ಹೊರಡ್ತಾ ಇದ್ವಿ ನಾವು, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಆ್ಯಕ್ಚುಲಿ ನಮ್ಮ ಕಡೆ ಬ್ಲ್ಯಾಕ್ ಬ್ಯಾಂಗಲ್ಸ್ನ ತೋರಿಸ್ತಾರೆ. ನಂದು ಈ ಥರದ ವಿಡಿಯೋಸ್ ಎಲ್ಲ ಇದೆ,
ನಾನು ಯಾವಾಗಲಾದರೂ ಫ್ರೀ ಇದ್ದಾಗ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನನ್ನ ಮದುವೆ ಕ್ಲಿಪ್ಪಿಂಗ್ಸ್ನೆಲ್ಲನೂ ಈ ಥರ ಒಂದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನೋಡ್ತಾ ನೋಡ್ತಾ ನಂಗೆ ಇವಾಗ ಹಂಗೆ ಅನಿಸ್ತಾ ಇದೆ, ಬಳೆ ತೊಡ್ಸೋಕ್ಕೆ ಅಂತಲೇ ಈ ಥರ ಕರೆಸಿರ್ತೀವಿ. ಈ ರೆಡ್ ಕಲರ್ ಸ್ಯಾರಿ ಮತ್ತು ಅವ್ರ ಪಕ್ಕ ಆ ಕಡೆ ಕೂತಿದ್ರಲ್ಲ ಲೈಟ್ ಬ್ಲೂ ಕಲರ್ ಸ್ಯಾರಿ, ಅವರಿಬ್ಬರು ಬಳೆ ತೊಡ್ಸೋಕ್ಕೆ ಅಂತ ಬಂದಿರೋದು. ಇವಾಗ ಪಾಪು ಎಲ್ಲ ಇದ್ದಾಗ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ, ನನಗೂ ಕೊಡು ನನಗೂ ಕೊಡು ಫೋನ್ನ ಅಂತ ಕೂತ್ಕೊತಾನೆ. ಅವನಿಗೆ ಫೋನ್ ಕೊಟ್ಟರೆ ಕಚ್ಚೋದು ಫೋನ್ನ, ಆ ಥರ ಮಾಡ್ತಾನೆ. ನಾನು ಅವ್ನು ಮಲಗಿದ್ದಾಗ ಇಲ್ಲ ಅವ್ರ ಅಪ್ಪ ಇದ್ದಾಗ ಅವನ ಹತ್ರ ಬಿಟ್ಟು ನಾನು ಈ ಥರ ವ್ಲಾಗ್ಸು ವಾಯ್ಸ್ ಓವರ್ ಕೊಡೋದು ಆ ಥರ ಎಲ್ಲ ಮಾಡಬೇಕು. ಮತ್ತು ಫೋಟೋಗ್ರಾಫರ್ ಬಂದು ನಂದೀಪ್ ರಿಲೇಟಿವೇ, ತುಂಬಾ ಚೆನ್ನಾಗಿ ಫೋಟೋಸ್ ತೆಗಿತಾ ಇದ್ರು. ಎಷ್ಟು ಜನ ಅಂತ ಅಂದರೆ ಕ್ಯಾಮ್ರಾಮೆನ್ಸು ವಿಡಿಯೋ ಮಾಡೋರು ತುಂಬಾ ಜನ ಇದ್ದಾರೆ. ನಂಗೆ ತುಂಬ ಖುಷಿಯಾಯಿತು, ಎಷ್ಟು ಚೆನ್ನಾಗಿ ತೆಗಿತಾಯಿದ್ರೆ, ಎಷ್ಟು ಕ್ರಿಯೇಟಿವಾಗಿ ತೆಗಿತಾಯಿದ್ರು. ನಾನು ಅವ್ರದ್ದು ಡೀಟೇಲ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ತುಂಬಾ ಚೆನ್ನಾಗಿ ಫೋಟೋಗ್ರಫಿ ಮಾಡಿಕೊಡ್ತಾರೆ ನಿಮಗೆ ಮದುವೆಗಾಗಲಿ. ನಿಮ್ಮದೇನೇ ಫಂಕ್ಷನ್ಸ್ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಡೀಟೇಲ್ಸ್ನ ಹಾಕಿರ್ತೀನಿ. ಬಳೆಗಳನ್ನೆಲ್ಲ ಈ ಥರ ಹಾಕ್ಕೊಂಡ್ಮೇಲೆ ಒಬ್ಬೊಬ್ಬರು ಅದಾಗೆ ಒಡೆದೋಗೋವ್ರಿಗೂ ಬಿಚ್ಚಲ್ಲ ಮದುವೆ ಆದಮೇಲೆ. ಒಬ್ಬೊಬ್ಬರು ಒಂದು ಮಂತ್ ಹಾಕ್ಕೊತಾರೆ, ಒಬ್ಬೊಬ್ಬರು ನೆಕ್ಸ್ಟ್ ಡೇನೆ ತೆಗಿತಾರೆ. ಅವ್ರವ್ರ ಇಷ್ಟ ಯಾವ ಥರ ಬೇಕಾದರೂ ಹಾಕ್ಕೋಬೋದು. ನಾನು ಒಂದು ಮಂತ್ ಹಾಕ್ಕೊಂಡಿದ್ದೆ ನನ್ನ ಮದುವೆ ಟೈಮಲ್ಲಿ ಬಳೆಗಳನ್ನ. ನಾವು ಹೊರಗಡೆ ಎಲ್ಲ ಹೋಗಿದ್ವಿ ಅಂದ್ರೂ ಬೇರೆ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಅಂದ್ರೂ ನಾನು ಒಂದು ಮಂತ್ ಹಾಕ್ಕೊಂಡೇ ಇದ್ದೆ ಬಳೆಗಳನ್ನ. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಅದು ಹಾಕ್ಕೊಳ್ಳೋಕ್ಕೆ. ಈಗಲೂ ಕೂಡ ಆ ಬಳೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ, ಒಂಥರ ಮೆಮೋರಿ ಅದು. ಅದು ಆಮೇಲೆ ತಾಳಿ ಕಟ್ಟಿದ್ದು ಅದು ಅರಿಶಿನ ದಾರ ಬರುತ್ತಲ್ಲ ಅದು ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ. ಪಾಪು ಮಲ್ಕೊಂಡಿದ್ದ ಹಂಗಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನೇನು ಬಳೆ ಹಾಕ್ಸ್ಕೊಳ್ಳಿಲ್ಲ, ಪ್ರತಿ ಟೈಮ್ ಎಲ್ಲ ಮದುವೆಯಲ್ಲೂ ನಾನೇ ಮುಂದೆ ಹೋಗಿ ನಿಂತಿರ್ತಾ ಇದ್ದೆ. ಬಳೆ ಹಾಕ್ಸ್ಕೊಳ್ಳೋಕ್ಕೆ ತುಂಬಾ ಇಷ್ಟ ನನಗೆ, ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂದರೆ. ಬಟ್ ಫಸ್ಟ್ ಟೈಮು ನಾನು ತೊಡಿಸ್ಕೊಳ್ದೇ ಹಾಗೆ ಹೋಗಿದ್ದು. ತುಂಬ ಜನ ಬೇರೆ ಇದ್ದರು ಅಲ್ಲಿ, ಅವ್ರದ್ದೆಲ್ಲ ಆಗಿ ನನಗೆ ತೊಡಿಸೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಪಾಪು ಬೇರೆ ಮಲಗಿದ್ದ ಹಾಗಾಗಿ. ಈ ಮದುವೆ ಫಂಕ್ಷನ್ಸ್ನೆಲ್ಲ ಮಕ್ಕಳು ಜೊತೆ ಅಟೆಂಡ್ ಮಾಡೋದು ಸಖತ್ ಕಷ್ಟ. ಅವು ಎದ್ದಾದಮೇಲೆ ಅವಕ್ಕೆ ರೆಡಿ ಮಾಡಿ ಅವಕ್ಕೆ ತಿನ್ನಿಸಿ ನಾವು ರೆಡಿಯಾಗಿ ಬರೋದಪ್ಪ. ಈ ಫಸ್ಟ್ ಟೈಮ್ ನಂದು ಪಾಪು ಜೊತೆ ಅಟೆಂಡ್ ಮಾಡ್ತಿರೋ ಫಸ್ಟ್ ಮ್ಯಾರೇಜ್ ಅಲ್ವಾ, ಸೊ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದಕ್ಕೆ ಗಾದೆ ಹೇಳ್ತಾ ಇದ್ರು, ಮಕ್ಳು ಕರ್ಕೊಂಡು ಮದುವೆಗೆ ಹೋಗ್ಬೇಡ, ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂತ. ಮಕ್ಳನ್ನ ಕರ್ಕೊಂಡು ಮದುವೆಗೆ ಹೋದರೆ ಮದುವೆನೆಲ್ಲ ಇದಾಗ ಚೆನ್ನಾಗಿ ಓಡಾಡೋಕ್ಕೆ ಬಿಡಲ್ಲ, ಗಂಡನ ಕರ್ಕೊಂಡು ಜಾತ್ರೆಗೆ ಹೋದರೆ ಏನೂ ತಗೊಳಕ್ಕೆ ಬಿಡಲ್ಲ, ಅದು ಬೇಡ ಇದು ಬೇಡ ಬೇಡ ಅಂತಾರೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಲ್ವಾ ಗಾದೆ, ನಂಗೆ ಫಸ್ಟ್ ಟೈಮ್ ಈ ಗಾದೆ ಕೇಳಿದ್ದು. ಮತ್ತು ಹೊರಗೆ ಇಂಡಿವಿಜುವಲ್ ಫೋಟೋಗ್ರಾಫರ್ ಒಬ್ಬರು ಇಲ್ಲೇ ಇದ್ದರು ರಾತ್ರಿಯಿಂದನೂ ಅಂತಂದರೆ, ನೈಟೆಲ್ಲ ಇಲ್ಲೇ ಇರಲಿಲ್ಲ. ನೈಟ್ ರಿಸೆಪ್ಷನ್ ಟೈಮಲ್ಲೆಲ್ಲ ಈ ಥರ ಕಪಲ್ ಫೋಟೋಸು ಎಲ್ಲನೂ ತೆಗಿತಾ ಇದ್ರು ಇಲ್ಲೆಲ್ಲ. ಸೊ ಹಂಗಾಗಿ ನಾನು ತೆಗೆಸ್ಕೊತಾ ಇದ್ದೀನಿ, ನೈಟ್ ಕೂಡ ತೆಗೆಸ್ಕೊಂಡ್ವಿ ಅಲ್ಲಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಅಂತಂದ್ಬಿಟ್ಟು ರಿಲೇಟಿವಿಗೆ ಕೊಟ್ಟಿದ್ದೆ, ಅವಳು ನನ್ನ ಮೊಬೈಲಲ್ಲೂ ಫೋಟೋಸೇ ತೆಗ್ದಿದ್ದಾಳೆ, ನಾನು ವಿಡಿಯೋ ಮಾಡ್ತಿದ್ದಾರೇನೋ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋನೇ ಇರಲಿಲ್ಲ, ಬರೀ ಫೋಟೋಸ್ ಇತ್ತು. ಮತ್ತು ಬೆಳಗ್ಗೆ ಬಂದು, ಆ್ಯಕ್ಚುಲಿ ನೈಟ್ ಸ್ವಲ್ಪ ನಾನು ನಂದು ಕೋಳಿ ಜಗಳ ಮಾಡ್ತಿದ್ವಲ್ಲ, ಫೋಟೋಸ್ ಟೈಮಲ್ಲಿ ನಗಾಡ್ಕೊಂಡು ಮಾತಾಡ್ತಿದ್ವಿ. ಬಟ್ ಅಂದ್ರೂ ಟೈಮಾಗಿ ಹೋಗ್ಬಿಟ್ಟಿತ್ತು ರಿಸೆಪ್ಷನ್ಗೆ ಡ್ರೆಸ್ ಸ್ಟಿಚ್ ಎಲ್ಲ ಮಾಡಿಸ್ಕೊಂಡು ಬರೋದು. ಸೊ ಹಂಗಾಗಿ ನನ್ನ ಮೇಲೆ ಉರ್ಕೊಬಿಟ್ಟಿದ್ರು, ಯಾವಾಗಲೂ ಲೇಟ್ ಮಾಡ್ಕ್ಯ ನೀನು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಬೇಗ ಬಂದ್ವಿ, ಸೊ ಹಂಗಾಗಿ ಹೊರಗಡೆ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಆ್ಯಕ್ಚುಲಿ ಅದು ಫೋಟೋ ತೆಗಿತಾ ಇರೋದು, ನಾನು ಸುಮ್ಮನೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ದೀನಿ. ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಇದು ಕೂಡ ಶುಭಾರಂಭ ಅಫೀಷಿಯಲ್ ಅಂತ ಪೇಜ್ ಇದೆಯಲ್ಲ, ಆ ಪೇಜಲ್ಲೇ ಸ್ಟಿಚ್ ಮಾಡಿಸಿರೋದು. ನಿಮಗೂ ಯಾರಿಗಾದರೂ ಈ ಥರದ ಔಟ್ಫಿಟ್ ಬೇಕು ಅಂತ ಅಂದರೆ ನನಗೆ DM ಮಾಡಿ. ಮತ್ತು ಶುಭಾರಂಭ ಅಫೀಷಿಯಲ್ ಪೇಜ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಈ ಡ್ರೆಸ್ ಪ್ರೈಸ್ ಬಂದು 3,500 ಪ್ಲಸ್ ಶಿಪ್ಪಿಂಗು, ಆ ಮೆಟೀರಿಯಲ್ ಎಲ್ಲ ನಮ್ಮದೇ ಇರುತ್ತೆ. ಸೊ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ನನಗೆ DM ಮಾಡಿ, ಓಕೆನಾ. ಮತ್ತು ಇದೇ ಥರದ್ರಲ್ಲೇ ತುಂಬಾ ಕಲರ್ ಆಪ್ಷನ್ಸ್ ಇದೆ. ಮತ್ತು ಈ ಥರದ್ರಲ್ಲಿ ಬೇಡ, ಬೇರೆ ಥರದ ಮೆಟೀರಿಯಲ್ ಬೇಕು ಅಂತಂದರೆ ನಿಮಗೆ ನಮ್ಮ ಹತ್ರ ಯಾವ್ದ್ಯಾವ್ದು ಅವೈಲಬಲ್ ಇದೆ ಅದನ್ನೆಲ್ಲನೂ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ನೋಡ್ಬೋದು. ಇವಾಗ ಕ್ವಾಟ್ಲೆ ಫೋಟೋ ತೆಗಿತಾ ಇದ್ರು, ಅಲ್ಲೇ ಓಡಾಡ್ತಾನೆ ಇದ್ಲು, ಬಾ ಫೋಟೋ ತೆಗೆಸು ಬಾ ಅಂತ ಅಂದ್ಬಿಟ್ಟು ಕರೆದೆ. ಸೊ ಹಂಗಾಗಿ ಬಂದಲು. ಮುಹೂರ್ತ ಅಂತೂ ಇವ್ರದ್ದು 10:30 or 11:00 ಏನೋ ಬಂದಿದ್ದು. ಈ ಥರ ಲೇಟಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ನನ್ನ ಮದುವೆಲೆಲ್ಲ 8:00 ಮುಹೂರ್ತ ಇತ್ತು, ಇನ್ನೂ ಎಲ್ಲ ರೆಡಿಯಾಗಿ ಬರ್ತಾಯಿದ್ರು ಅವಾಗವಾಗ. ಇನ್ನೂ ಒಬ್ಬೊಬ್ಬರು ರೆಡಿನೇ ಆಗಿರಲಿಲ್ಲ, ಅಷ್ಟು ಬೇಗ ತಾಳಿ ಕಟ್ಸಾಗಿತ್ತು. ಇವ್ರದ್ದೊಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಎಲ್ಲರೂ ರೆಡಿಯಾಗಿ ಬಂದಿದ್ದರು. ಹುಡುಗನ ಪಕ್ಕ ಇದ್ರಲ್ಲ, ಅವರು ಹುಡುಗನ ಅಕ್ಕ, ನಾನು ವರ್ಕ್ ಮಾಡ್ತಾ ಇರಬೇಕಾದ್ರೆ ಅವರು ವರ್ಕ್ ಮಾಡ್ತಾಯಿದ್ರಂತೆ. ನಾನು ಮಾರ್ನಿಂಗ್ ಶಿಫ್ಟ್
ಶಿಫ್ಟ್ ಹೋಗ್ತಾ ಇದ್ದೆ, ಅವ್ರು ನೈಟ್ ಶಿಫ್ಟಿಗೆ ಬರ್ತಾಯಿದ್ರಂತೆ. ನಾನು ಹಂಗೂ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ತಾ ಇತ್ತು. ಆಮೇಲಿಂದ ಅವರೇ ಬಂದು ಮಾತಾಡ್ಸಿದ್ರು, ನೀವು ವರ್ಕ್ ಮಾಡ್ತಿದ್ದಾಗ ನಾನು ನಿಮ್ಮ ನೋಡಿದ್ದೀನಿ ಅಂತ. ತುಂಬ ಖುಷಿಯಾಯಿತು ಅವ್ರು ಬಂದು ಮಾತಾಡ್ಸಿದ್ದು. ನನಗೂ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾಯಿತ್ತು. ಅವ್ರು ಬಂದು ಮಾತಾಡ್ಸಿದ್ಮೇಲೆ ಗೊತ್ತಾಯಿತು, ಓಹ್ ಹೌದಲ್ವಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಹೊರಡೋ ಟೈಮಿಗೆ ಅವರು ಲಾಗಿನ್ ಆಗ್ತಾಯಿದ್ರು, ನಾವು ಲಾಗ್ಔಟ್ ಮಾಡೋ ಟೈಮಿಗೆ. ಹಂಗಾಗಿ ಅಷ್ಟು ಗೊತ್ತಾಗಿಲ್ಲ ಅಷ್ಟೇ. ಎಲ್ ಇ ಡಿ ವಾಲಲ್ಲೆಲ್ಲ ನಮ್ಮ ಫೋಟೋಸ್ ಬರ್ತಾಯಿತ್ತು. ಸೊ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ಆ ಎಲ್ ಇ ಡಿ ವಾಲ್ ಪಕ್ಕ ಕೂತಿದ್ದಾರಲ್ಲ ಅವರು ನಮ್ಮಪ್ಪ, ಅಂದರೆ ನಂದೀಪ್ ಅವರಪ್ಪ. ಜ್ಯೋತಿ ಅಕ್ಕನ ಪಾಪನ ಆಟ ಆಡಿಸ್ಕೊಂಡು ಅಲ್ಲೇ ಕೂತಿದ್ರು. ಅವಳಿನ ಯಾರ ಹತ್ರನೂ ಹೋಗಲ್ಲ. ಸೊ ಹಂಗಾಗಿ ಅವ್ರು ಆಟ ಆಡಿಸ್ತಾ ಇದ್ದಾರೆ. ಸೊ ಇವಾಗ ಮಧ್ಯಾಹ್ನ ಊಟ ಮಾಡೋಣ ಅಂತ ಬಂದ್ವಿ. ಈ ಥರ ಫಂಕ್ಷನ್ನಲ್ಲೆಲ್ಲ ಊಟನೇ ಸೇರಲ್ಲ. ನಾನಂತೂ ಬರೀ ನೀರು ಕುಡ್ದಿದ್ದೀನಿ, ಊಟನೇ ಸರಿಯಾಗಿ ಮಾಡಿಲ್ಲ. ಫುಲ್ಲು ಏನೋ ಒಂಥರ, ಎಷ್ಟು ನೀರು ಕುಡಿದ್ರೂ ಕುಡ್ದಂಗೆ ಅನಿಸಲ್ಲ, ಬಿಸಿಲೆಲ್ಲ ಇತ್ತಲ್ಲ. ಸೊ ಹಂಗಾಗಿ ಮತ್ತೆ ಎಲ್ಲ ಊಟ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟಿದ್ದು. ತುಂಬಾ ಟಯರ್ಡ್ ಆಗುತ್ತೆ ಈ ಥರ ಮದುವೆ ಎಲ್ಲ ಮುಗಿಸ್ಕೊಂಡು ಲಾಂಗ್ ರೂಟ್ ಜರ್ನಿ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಅದರಲ್ಲಿ ನಂದು ಗೆಲ್ತಿದ್ದೆ. ನಾನಾದರೂ ಒಂದು ಸ್ವಲ್ಪ ಹೊತ್ತಾದರೂ ರೆಸ್ಟ್ ಆದರೂ ಮಾಡ್ಬೋದು ಕಾರಲ್ಲಿ. ನೀವು ಕಾರೆಲ್ಲ ಓಡಿಸ್ಬೇಕು, ಹಿಂಸೆ ಅಲ್ವಾ ಅಂತ ಹೇಳ್ತಿದ್ದೆ. ಬಟ್ ನನ್ನ